ಆದಷ್ಟು ಬೇಗ ನನ್ನ ಮಗಳಿಗೂ ನಿನಗೂ ಮದ್ವೆ ಮಾಡೋಣ ಅಂತಿದ್ದೀನಿ ಕಣಪ್ಪ. ಬಲ್ಲಿ ಹೋಗೆ, ಮೈ ತುಂಬಾ ಬಟ್ಟೆ ಹಾಕೊಂಡು ಸೀರೆ ಅಥವಾ ಏನಾದ್ರೂ ಲಂಗ ಬ್ಲೌಸ್ ಹಾಕೊಂಡ್ ಬಾ. ತಮಣಿ, ನಿನ್ನ ಮದ್ವೆ ಆಗೋ ಹುಡುಗ ಅವನ್ ಮುಂದೆ ನೀನು ಸುಂದರವಾಗಿ ರೆಡಿಯಾಗಿ ಓಡಾಡಬೇಕು. ಈ ತರ ಸ್ಪೋರ್ಟ್ಸ್ ಬಟ್ಟೆ ಎಲ್ಲ ಇರೋದಲ್ಲ, ಹೋಗಿ ಹೋಗು, ನೀನ್ ಸ್ವಿಮ್ಮಿಂಗ್ ಕ್ಲಾಸಿಗೆ ಹೋಗಿ ಬಂದಿದ್ ಸಾಕು, ಇವಾಗ ಒಳ್ಳೆ ಬಟ್ಟೆ ಹಾಕೊಂಡ್ ಬಾ. ಸರಿ ಅಮ್ಮ, ಮದ್ವೆ ವಿಚಾರ ಹೇಳಿದ ಕೂಡಲೇ ನನಗಂತೂ ನಾಚಿಕೆ ಆಗ್ತಿದೆ. ಹೌದ್ ಕಣಪ್ಪ ತಮಣಿ, ನಮಗಿರೋಳು ಒಬ್ಳೆ ಮಗಳು, ನಮ್ಮ ಮಗಳ ಜೊತೆ ನಿನ್ ಮದ್ವೆ ಅಂದ್ರೆ ಅದು ಮಲ್ಲಿ ಜೊತೆನೆ. ಆ ನನ್ ಮುದ್ದು ಮಗಳನ್ನ ನೀನ್ ಮದ್ವೆ ಆಗ್ಬಿಟ್ಟು ರಾಣಿ ತರ ನೋಡ್ಕೋಬೇಕು ಕಣಪ್ಪ. ತಮಣಿ, ಹೆಂಡತಿ ಬಗ್ಗೆ ಎಲ್ಲ ಏನು ತಲೆ ಕೆಡಿಸ್ಕೋಬೇಡ ಕಣಪ್ಪ. ನಿನ್ನೆ ನಾವು ಹೋಗಿ ನಿಮ್ ಮನೇಲಿ ಎಲ್ಲರ ಹತ್ರ ಮಾತಾಡ್ಕೊಂಡ್ ಬಂದಿದೀವಿ. ನಿಮ್ ಅಮ್ಮಂಗೂ ಏನು ಅಭ್ಯಂತರ ಇಲ್ಲ, ನಿನ್ ಹೆಂಡತಿಗೂ ಏನು ಅಭ್ಯಂತರ ಇಲ್ಲ. ಆದ್ರೆ ನಿನ್ ಹೆಂಡತಿದು ಒಂದೇ ಒಂದ್ ಡಿಮ್ಯಾಂಡ್, 10 ಲಕ್ಷ ಬೇಕಂತೆ. 10 ಲಕ್ಷ ರೂಪಾಯಿ ಕೊಟ್ರೆ ಡಿವೋರ್ಸ್ ಪೇಪರ್ಗೆ ಆರಾಮಾಗಿ ಸೈನ್ ಹಾಕ್ತಾಳಂತೆ ಕಣಪ್ಪ ನಿನ್ ಹೆಂಡತಿ. ಹಾಗಾಗಿ ನಿನ್ ಮಗನ ಎಜುಕೇಶನ್ ಎಲ್ಲ ನಾವೇ ನೋಡ್ಕೊಂತೀವಿ. ನನ್ ಮಗಳನ್ ಮದ್ವೆ ಆಗಿ ಸುಖವಾಗಿ ಈ ಬಂಗ್ಲೆಯಲ್ಲಿ ಬದುಕ್ಬಿಡಿ ನೀವಿಬ್ರು. ನಮ್ ಕಣ್ಮುಂದೆ ನೀವಿಬ್ರು ಖುಷಿ ಖುಷಿ ಆಗಿದ್ರೆ ನಮಗೆ ಅದೇ ಸಂತೋಷ. ಏನು, ನನ್ ಹೆಂಡತಿ ನನ್ನನ್ನ 10 ಲಕ್ಷಕ್ಕೆ ಮಾರ್ಕೊಂತಿದಾಳ? ಅಯ್ಯೋ ದೇವ್ರೇ, ಎಂತ ಕಾಲ ಬಂದ್ಬಿಡ್ತಪ್ಪ. ಏನಪ್ಪ ಇದು, ನನ್ ಗ್ರಾಚಾರ? ನನ್ ಹೆಂಡತಿ ನನ್ನನ್ನ 10 ಲಕ್ಷಕ್ಕೆ ಮಾರ್ತಿದಾಳೆ, 10 ಲಕ್ಷ ಕೊಟ್ರೆ ಡಿವೋರ್ಸ್ ಸೈನ್ ಹಾಕ್ತೀನಿ ಅಂತ ಹೇಳಿದಾಳ ನನ್ ಪಿಂಕಿ. ಅಯ್ಯೋ ನೋಡಪ್ಪ ತಮಣಿ, ನಿನ್ ಹೆಂಡತಿ ಪಿಂಕಿ ನಿನ್ನನ್ನ 10 ಲಕ್ಷಕ್ಕೆ ಮಾರ್ಕೊಂತಿದಾಳೆ. ಆದ್ರೆ ನನ್ ಮಗಳು ಮಲ್ಲಿ ಆತರ ಎಲ್ಲ ಅಲ್ಲ. ನನ್ ಮಗಳು ಮಲ್ಲಿ ನಿನ್ನನ್ನ ತುಂಬಾ ಮನ್ಸಾರೆ ಇಷ್ಟಪಟ್ಟಿದಾಳೆ. ಅವಳು ಇಷ್ಟಪಟ್ಟಿರೋದಕ್ಕೆ ನಾನು ಮತ್ತೆ ನಮ್ಮನೆಯವರು ನಿಮ್ಮನೆವರೆಗೂ ಹೋಗಿ ನಿಮ್ ಮಗನ್ನ ನನ್ ಮಗಳಿಗೆ ಕೊಟ್ಟು ಮದ್ವೆ ಮಾಡ್ಕೊಡಿ ಅಂತ ಅಂಗ್ಲಾಚಿ ಬೇಡ್ಕೊಂಡಿದೀವಿ ಕಣಪ್ಪ. ನಿನ್ ಹೆಂಡತಿ 10 ಲಕ್ಷ ಕೊಟ್ರೆ ಒಪ್ಕೊಂತೀನಿ, ಡಿವೋರ್ಸ್ ಕೊಡ್ತೀನಿ ಅಂತ ಹೇಳಿದ್ಲು. ನಿಮ್ ಅಮ್ಮಂಗೂ ಏನು ಅಭ್ಯಂತರ ಇಲ್ಲ. ಹಾಗಾಗಿ ಆದಷ್ಟು ಬೇಗ ನಿನಗೂ ಮಲ್ಲಿಗೂ ಮದ್ವೆ ಮಾಡ್ಬಿಡೋಣ. ನೀನು ಕೋಟಿ ಆಧಿಪತಿ ಆಗ್ಬೋದು, ಈ ಆಸ್ತಿಗೆಲ್ಲ ಒಡೆಯ ಆಗ್ಬೋದು ಕಣಪ್ಪ. ಇಲ್ಲಾಂದ್ರೆ ನೀನು ಕೂಲಿ ಕಾರ್ಮಿಕ ಆಗಿ ಉಳ್ಕೊಂಡ್ಬಿಡ್ತೀಯ. ಅದೇ ನನ್ ಮಗಳನ್ ಮದ್ವೆ ಆದ್ರೆ ಕೋಟ್ಯಾಧಿಪತಿ ಆಗ್ತೀಯ. ನಾನು ನಮ್ಮನೆಯವರು ಶಿವನ್ ಪಾದ ಸೇರ್ಕೊಂಡ ಮೇಲೆ ನೀನು ನನ್ ಮಗಳು ಮಲ್ಲಿನೇ ಈ ಆಸ್ತಿಗೆಲ್ಲ ವಾರಸ್ದಾರರಾಗ್ತೀರಾ. ಸರಿ, ಹಾಗಾದ್ರೆ ಇವತ್ತೇ ನಾವು ತಾಂಬೂಲ ತಗೊಂಡು ತಾಂಬೂಲ ಬದಲಾಯಿಸ್ಕೊಳಕ್ ಹೋಗೋಣ ಕಣೆ. ಏ ಕಳಿ, ರೆಡಿ ಆಗು ಬೇಗ. ಕಣ್ರಿ ಆಯ್ತು, ತಾಂಬೂಲ ರೆಡಿ ಮಾಡ್ಕೊಂಡು ಇವಾಗ್ಲೇ ಮಗಳನ್ ಕರ್ಕೊಂಡು ರೆಡಿಯಾಗಿ ಹೊರಟ್ಬಿಡ್ತೀನಿ. ಕಣಿ, ನೀನ್ ಕಾರ್ ತೆಗ್ಯಪ್ಪ ಬೇಗ, ಎಲ್ಲರೂ ಹೊರಡೋಣ ನಿಮ್ ಮನೆಗೆ. ಅಯ್ಯೋ ಮದ್ವೆ ವಿಚಾರ ಅಂದ್ರೆ ನನಗ್ ತಲೆ ಕೆಡ್ತಿದೆ. ನನಗ್ ಇನ್ನೊಂದ್ ಮದ್ವೆ, ನೀವೆಲ್ಲ ತಾಂಬೂಲ ಬದ್ಲಾಯಿಸ್ಕೊಳ ಮಾತಾಡ್ತಿದೀರಾ? ನಾನ್ ಇಲ್ಲಿ ಕೂಲಿ ಕೆಲ್ಸ ಮಾಡೋನು. ಅಯ್ಯೋ ಜೀತ್ ಕಿಟ್ಕೊಂಡು ಮನೆ ಅಳಿಯ ಮಾಡ್ಕೊಂತೀನಿ ಅಂತ ಹೇಳ್ತಿದೀರಲ್ಲ, ನನಗಂತೂ ಒಂದು ಗೊತ್ತಾಗ್ತಿಲ್ಲ. ಕೋಟಿ ಕೋಟಿ ದುಡ್ಡು ಬಂದು ಮನೆ ಬಾಗ್ಲು ತಟ್ಟಬೇಕಾದ್ರೆ ಕಾಲಲ್ಲಿ ಒದಿಬಾರ್ದು ಕಣದ ಮಣಿ. ಬೇಗ ನನ್ನ ಅಳಿಯ ಆಗು, ಆಮೇಲೆ ಒಡಿಯ ಆಗ್ತೀಯ. ನೀವು ರೆಡಿಯಾಗಿ ಬೇಗ ನಡೀರಿ, ಹೋಗೋಣ. ತಾತ, ತಮಣಿ ಮಾವಂಗೆ ಮದ್ವೆ ಅಂತೆ. ಅದೇ ಸಾವುಕಾರರು ಮಗಳು ಮಲ್ಲಿ ಅಕ್ಕ ಇಲ್ವಾ, ಅವಳ ಜೊತೆ ಮದ್ವೆ ಅಂತೆ ತಾತ. ನಮ್ ತಮಣಿನೇ ಅದೃಷ್ಟವಂತ, ಎರಡೆರಡ್ ಹೆಂಡತಿರು. ಇವು ನಿಮ್ ಬಾಯಿಗಳಯ್ಯ, ಎರಡೆರಡ್ ಹೆಂಡತಿರಲ್ಲ ಕಣಿ. ಪಿಂಕಿಗೆ ಡಿವೋರ್ಸ್ ಕೊಡ್ಬೇಕಂತೆ, ಆಮೇಲೆ ಮಲ್ಲಿ ಜೊತೆ ಮದ್ವೆ ಮಾಡಿಸ್ತಾರಂತೆ. ಆಚೆ ಹಂಗಿರ್ಬಾರ್ದಿತ್ತು, ಡಿವೋರ್ಸ್ ಇಲ್ದಂಗೆನೆ ಎರಡ ಹೆಂಡತಿರ್ ಜೊತೆ ಇರ್ಬೋದಲ್ಲ ಬುಡು, ಅತ್ಲಾಗಿ ಮಗ ಬೇರೆ ಇದಾನೆ. ಆದ್ರೆ ಆ ಸಾವುಕಾರರುಗಳು ಕೇಳ್ತಿಲ್ಲ ಕಣ್ರಿ, ಪಿಂಕಿಗೆ ಡಿವೋರ್ಸ್ ಕೊಡಿಸ್ತಾರಂತೆ. ಈ ಉಳಿದಾಳಲ್ಲ ಇವಳು, ರಾವ್ ಒಡಿಯ ಪಿಂಕಿ, 10 ಲಕ್ಷಕ್ಕೆ ಗಂಡನ್ನೇ ಮಾರ್ಕೋಬಿಟ್ಲು. 10 ಲಕ್ಷ ಕೊಟ್ರೆ ಡಿವೋರ್ಸ್ ಕೊಡ್ತೀನಿ, ಸೈನ್ ಹಾಕೊಡ್ತೀನಿ ಅಂತ ಹೇಳಿದಾಳೆ ಕಣಿ. ಹೌದೇನಮ್ಮ ಪಿಂಕಿ? ನಿಮ್ಗೆ ಗೊತ್ತಲ್ಲ ತಮಣಿ, ಬರೀ ಕೂಲಿ ಕೆಲ್ಸನೋ ಅಥವಾ ಯಾವ್ದಾದ್ರೂ ಸೂಪರ್ ಮಾರ್ಕೆಟ್ ಅಲ್ಲಿ ಕೆಲ್ಸಕ್ಕೋ ಹೋಗ್ತಾನೆ. ಅದೇ ಮಲ್ಲಿನ ಮದ್ವೆ ಆದ್ರೆ ಕೋಟಿ ಅಧಿಪತಿ ಆಗ್ತಾನೆ. ನಾನ್ ಸದ್ಯಕ್ಕೆ ಡಿವೋರ್ಸ್ ಕೊಟ್ಟಿರ್ತೀನಿ, ಆಮೇಲೆ ತಮಣಿ ಕೋಟ್ಯಾಧಿಪತಿ ಒಡೆಯ ಆಗ್ತಾನಲ್ಲ, ಅವಾಗ ಒಂದ್ 2 ಎಕರೆ ತೋಟ ನನ್ ಮಗನ ಹೆಸರಿಗೆ, ಒಂದ್ 2 ಎಕರೆ ತೋಟ ನನ್ನ ಹೆಸರಿಗೂ ಬರ್ಸ್ಕೋಬಹುದು. ಆಮೇಲೆ ಚೆನ್ನಾಗಿ ಅವ್ರಗಳ ದುಡ್ಡಲ್ಲಿ ನಾವೆಲ್ಲ ಮಜಾ ಮಾಡ್ಬೋದು ಮಾವ. ಸದ್ಯಕ್ಕೆ ತಮಣಿಗೆ ಇದನ್ನೆಲ್ಲ ತಿಳಿಸ್ಬಿಟ್ಟು ಡಿವೋರ್ಸಿಗೆ ಸೈನ್ ಹಾಕ್ಸಿದ್ರೆ ಆಯ್ತು, ಆಮೇಲೆ ಏನಾಗುತ್ತೆ ಅಂತ ನೋಡ್ಕೊಳ್ಳೋಣ. ಇಲ್ಲಾಂದ್ರೆ ತಮಣಿ ಕೂಲಿ ಕೆಲ್ಸದವನಾಗೆ ಉಳ್ಕೊಂಡ್ಬಿಡ್ತಾನೆ. ನಾನ್ ಅಕಸ್ಮಾತ್ ಡಿವೋರ್ಸ್ ಕೊಟ್ಟು ಅವ್ನ್ ಮಲ್ಲಿನ ಮದ್ವೆ ಆದ್ರೆ ಕೋಟಿ ಅಧಿಪತಿ ಆಗ್ತಾನೆ, ನಾವು ಸೈಡ್ ಅಲ್ಲಿ ಚೆನ್ನಾಗಿ ಲಕ್ಷಾಧಿಪತಿಗಳಾದ್ರೂ ಆಗ್ಬೋದು ಮಾವಯ್ಯ. ಓ ಕಣಮ್ಮ ಪಿಂಕಿ, ನಿಂಗೂ ಇದೆ ಬಿಡು ತಲೆ ತಲೆಯಲ್ಲಿ ಮೆದ್ಲು, ಒಳ್ಳೆ ಐಡಿಯಾ ಮಾಡಿದೀಯ ಬಿಡು. ಸದ್ಯಕ್ಕೊಂದು 10 ಲಕ್ಷ ಹೆಂಗು ಇಸ್ಕೊಂತಿದೀಯಲ್ಲ, ಒಳ್ಳೇದಾಯ್ತು. ಆಮೇಲೆ ಎಂಥದ್ದು ನಮ್ಮ ಗಿರೀಸುನ್ ಎಜುಕೇಷನ್ ಎಲ್ಲ ಅವರೇ ನೋಡ್ತಾರಂತಲ್ಲ, ಇನ್ನೇನು ಖರ್ಚು? 10 ಲಕ್ಷ ಅಕೌಂಟಲ್ಲಿ ಇಟ್ಕೊಂಡು ಬಡ್ಡಿಲೇ ಜೀವನ ಮಾಡ್ಬೋದು. ಆಮೇಲೆ ಮಗಂಗೂ ಎಜುಕೇಷನ್ ಫ್ರೀ ಮಾಡಿಕೊಡ್ತಿದ್ದಾರೆ. ಮುಂದೆ ಮುಂದೆ ತಮಣಿ ಕೋಟ್ಯಾಧಿಪತಿ ಆದಾಗ ನಾವೆಲ್ಲ ಒಳ್ಳೆ ಚೆನ್ನಾಗಿ ಬದುಕ್ಬೋದು ದುಡ್ಡು ಇಟ್ಕೊಂಡು. ನೀನು ಹೇಳೋದು ಸರಿನೇಯ, ಇದೊಂಥರ ಬುದ್ಧಿವಂತರದ್ದು ಎಲ್ಲ ಡಿಸಿಷನ್ನು ಬಿಡು, ನೀನು ಹೇಳ್ದಂಗೆ ಮಾಡೋಣ.
ಹೌದಾ, ಸರಿ ಹಂಗಾದ್ರೆ ನಡೀರಿ, ಒಂಚೂರು ರೆಡಿ ಆಗೋಣ, ಏನೋ ತಾಂಬೂಲ ತಗೊಂಡು ಇಲ್ಲಿಗೆ ಮಾತುಕತೆ ಮಾಡೋಕ್ಕೆ ಬರ್ತೀವಿ ಅಂತ ಫೋನ್ ಮಾಡಿದ್ರು ಅವ್ರುಗಳು. ಅದಕ್ಕೆ ಒಂಚೂರು ಅಚ್ಚುಕಟ್ಟಾಗಿ ಸೀರೆ ಉಟ್ಕೊಂಡು ರೆಡಿ ಆಗ್ತೀನಿ, ಈ ಗೌನ್ ಗಿವ್ನೆಲ್ಲ ಬಿಚ್ಚ ಬಿಸಾಕಿ. ಕಣೆ ಮರೈತಿ, ಹೋಗ್ ರೆಡಿ ಆಗು ಫಸ್ಟು. ಹೊಸ ಸೀರೆ, ಕುತ್ಕಿಗೆ ನೆಕ್ಲೇಸು, ದೊಡ್ಡ ದೊಡ್ಡ ಬೀಗರುಗಳು ಬರ್ತೀರೆ ಅಂತ ಹಿಂಗ್ ರೆಡಿ ಆಗ್ತೀರಾ? ಕಣಮ್ಮ ಪಿಂಕಿ, ನಿಂಗೆ ಗೊತ್ತಲ್ಲ ಸಾವುಕಾರರುಗಳು ಎಂತ ದೊಡ್ಡ ಜನ ಅಂತ, ಅವ್ರಗಳ ಮುಂದೆ ಹಿಂಗೆ ರೆಡಿ ಆಗಬೇಕು. ಹ್ಞೂ, ಇನ್ನೇನು ಅವ್ರುಗಳು ನಮ್ಮ ಬೀಗರಾಗದಲ್ವೇ, ಅದಕ್ಕೆ ಯಾ ಹಿಂಗೆಲ್ಲ ಸ್ಟ್ಯಾಂಡರ್ಡಾಗಿ ರೆಡಿ ಆದರೆ ಚೆನ್ನಾಗಿರುತ್ತೆ. ಅದಕ್ಕೆ ಹಿಂಗೆ ರೆಡಿ ಆದೆ. ನೀನು ಹೋಗು, ಏನಾದ್ರು ಸೀರೆ ಗಿರೆ ಉಟ್ಕ. ನಾನು ಯಾಕೆ ಸೀರೆ ಉಟ್ಕೊಳ್ಳಿ, ನಾನು ಹಿಂಗೆ ಸ್ಟೈಲಿಶ್ ಆಗಿರ್ತೀನಿ. ಏನು ಗೊತ್ತಾತೆ, ಈ ಸಲ ಸೋತ್ರೇನು ನೆಕ್ಸ್ಟಿಂದ ಎಲ್ಲ ಮಿಸ್ಸಸ್ ಕರ್ನಾಟಕ, ಮಿಸ್ ಕರ್ನಾಟಕ, ಮಿಸ್ ಇಂಡಿಯಾ, ಮಿಸ್ಸಸ್ ಇಂಡಿಯಾ ಎಲ್ಲ ಪ್ರೋಗ್ರಾಮ್ ಅಟೆಂಡ್ ಮಾಡಿ ನಾನು ಆದಷ್ಟು ಬೇಗ ಒಂದು ಟೈಟಲ್ನ ಗೆದ್ದೇ ಗೆಲ್ತೀನಿ ನೋಡ್ತೀರಿ. ನಾನಿನ ಮೇಲೆ ಡಿವೋರ್ಸ್ ಕೊಟ್ಮೇಲೆ ಯಾಕೆ ಸೀರೆ ಉಟ್ಕೋಬೇಕು? ಇದೇ ಥರ ಸ್ಟೈಲಿಶ್ ಬಟ್ಟೆ ಹಾಕ್ಕೊಂಡು ಸ್ಟೈಲಾಗಿ ಇದ್ಬಿಡ್ತೀನಿ. ಮಾಡ್ಕೊಂಡು ತಾಯಿ, ನನ್ನ ಮಗ ಆದಷ್ಟು ಬೇಗ ಕೋಟಿ ಕೋಟಿ ಒಡೆಯ ಆಗ್ತಾನೆ, ನಾನು ಕೂಡ ಅವನಮ್ಮ ಕೋಟಿ ಕೋಟಿ ಬದುಕ್ತೀನಿ. ಅಯ್ಯೋ, ಯಾವತ್ತೂ ಅನ್ಕೊಂಡಿರ್ಲಿಲ್ಲ ಈ ತರ ಕೋಟ್ಯಾಧಿಪತಿ ಸಾವುಕಾರರುಗಳು ಬಂದು ನನ್ನ ಮಗನ್ನ ಅವ್ರ ಮಗಳಿಗೆ ಕರ್ಕೊಂಡೋಗಿ ಮದುವೆ ಮಾಡ್ಕೊಂತಾರೆ ಅಂತ. ಈ ತರ ನೋವು ಜೀವನದಲ್ಲಿ ಆಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಈ ಹಾಳಬಿಡ ಪಿಂಕಿಯಿಂದ ಸವಾಸನಾದ್ರೂ ತಪ್ಪುತ್ತೆ, ಹೆಂಗಾರು ಕೋಟಿ ಕೋಟಿಯಲ್ಲಿ ಬದುಕ್ಬೋದು ನಾನು ಕೂಡ. ಬರ್ಬೇಕು ಬರ್ಬೇಕು ಸಾವುಕಾರರು, ಬಡವ್ರ ಮನೆಗೆ ಭಾಗ್ಯನೇ ಬಂದಂಗಿದೆ, ಬನ್ನಿ ಬನ್ನಿ. ಸಾವುಕಾರರು ಅಂತ ಅನ್ಬಾರ್ದು ಇನ್ಮೇಲೆ, ಬೀಗ್ರು ಅಂತ ಅನ್ಬೇಕು. ತಮಣಿಗೂ ಮಲ್ಲಿಗೂ ಮದ್ವೆ ಆದ್ಮೇಲೆ ನಾವು ನೀವು ಬೀಗ್ರಲ್ವೇ? ಹೌದೌದು, ಇನ್ಮೇಲೆ ನಾವು ನೀವು ಬೀಗ ಬೀಗುತ್ತಿ ಸಂಬಂಧ ಮಾಡ್ತಿದೀವಿ ಅಂದ್ರೆ ಬೀಗ್ರೆ ತಾನೇ. ಇನ್ಮೇಲೆ ಸಾವುಕಾರರೇ ಹೋಗಿ ಬನ್ನಿ ಅಂತೆಲ್ಲ ಕರಿಬಾರ್ದು, ಸಲಾಮು ಹೊಡಿಬಾರ್ದು, ಕೈಯು ಮುಗಿಬಾರ್ದು. ಇನ್ಮೇಲೆ ನಮ್ಮನ್ನ ಬೀಗ್ರು ತರ ಫ್ರೆಂಡ್ ತರ ಕಾಣ್ಬೇಕು ಆಯ್ತಾ? ಶಾಪಿಂಗ್ ಶುರು ಮಾಡ್ಕೊಳ್ಳೋಣ, ಹುಡುಗಿಗೂ ಹುಡುಗಂಗೂ ಬೆಂಗಳೂರಿಗೆ ಹೋಗಿ ಬಟ್ಟೆ ತಗೊಂಬರೋಣ ಆಯ್ತಾ? ಆಯ್ತು ಬೀಗ್ರೆ, ನೀವು ಹೇಳ್ದಂಗೆ ಆಗ್ಲಿ. ಹಾಗೆ ನಂದು ಇನ್ನೊಂದು ಕಂಡೀಷನ್ ಇದೆ. ಏನಮ್ಮ ಪಿಂಕಿ ನಿನ್ ಕಂಡೀಷನ್ನು? ಡಿವೋರ್ಸಿಗೆ ಸೈನ್ ಹಾಕಕ್ಕಿಂತ ಮುಂಚೆ ನನ್ನ ಕೈಗೆ 10 ಲಕ್ಷ ರೂಪಾಯಿ ಕೊಡ್ಬೇಕು. ಅಷ್ಟೇ ಅಲ್ಲ, ಮದ್ವೆ ಹುಡುಗಿಗೆ ನೀವೇನೇನು ಗೋಲ್ಡ್ ಕೊಡ್ತೀರೋ ಸೇಮ್ ಟು ಸೇಮ್ ನನ್ನ ಕುತ್ತಿಗೆಗೂ ನಾನು ಹಾಕೋಬೇಕು. ಹಾಗಾಗಿ ನನಗೊಂದು ಲಾಂಗ್ ನೆಕ್ಲೆಸ್, ಶಾರ್ಟ್ ನೆಕ್ಲೆಸ್, ಕೈಗೆ 4 ಬಳೆ, ಗೋಲ್ಡ್ ಜುವೆಲ್ರೀಸ್ ತಕ್ಕೊಡ್ಬೇಕು. ಅಷ್ಟೇ ಅಲ್ಲ, ಪ್ರತಿಯೊಂದು ಫಂಕ್ಷನಿಗೂ, ಎಲ್ಲ ಫಂಕ್ಷನಲ್ಲೂ ನಾನು ಕಾಂಜೀವರಂ ಸೀರೆನೇ ಉಟ್ಕೋಬೇಕು. ಮದ್ವೆಗೊಂದು ಸಿಲ್ಕ್ ಸ್ಯಾರಿ, ರಿಸೆಪ್ಷನಿಗೊಂದು ಸಿಲ್ಕ್ ಸ್ಯಾರಿ, ಆಮೇಲೆ ಎಂಗೇಜ್ಮೆಂಟಿಗೊಂದು ಸಿಲ್ಕ್ ಸ್ಯಾರಿ, ಮೆಹಂದಿ ಆಮೇಲೆ ಹಳದಿ ಫಂಕ್ಷನಿಗೊಂದು ಸಿಲ್ಕ್ ಸ್ಯಾರಿ ನನಗೆ ಕೊಡಿಸ್ಲೇಬೇಕು. ಇಷ್ಟೆಲ್ಲ ಕೊಡಿಸಿದ್ರೆ ಮಾತ್ರ ನಾನು ಡಿವೋರ್ಸಿಗೆ ಸೈನ್ ಹಾಕೋದು. ಸರಿ ಆಯ್ತು, ನನ್ನ ಮಗಳ ಖುಷಿಗೋಸ್ಕರ ಇದೆಲ್ಲ ಒಪ್ಪಿಗೆ ಇದೆ, ಎಲ್ಲ ಕಾರ್ಯಕ್ರಮ ಮುಂದುವರ್ಸೋಣ. ಇನ್ಮೇಲೆ ಮದುವೆ ಮಲ್ಲಿ ತಮಣಿ ಮದುವೆ ಫಿಕ್ಸ್ ಇನ್ಮೇಲೆ. ಸರಿ ಮರ್ರೆ, ನೋಡಿದ್ರಲ್ಲ ತಾಂಬೂಲ ಏನೋ ಬದಲಾಯಿಸ್ಕೊಂಡಿದ್ದಾಯ್ತು, ಮುಂದೆ ಮದುವೆ ಕಾರ್ಯಕ್ರಮಗಳು ಶುರುವಾಗುತ್ತೆ. ಹಾಂ, ಹೀಗೆ ಮದುವೆ ಕಾರ್ಯಕ್ರಮಗಳನ್ನೆಲ್ಲ ನೋಡೋಕ್ಕೆ ಆದಷ್ಟು ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚುಪ್ಪಿಸ್ ಕಾರ್ಟೂನ್ಗೆ ಸಪೋರ್ಟ್ ಮಾಡಿ, ಎಲ್ಲರೂ ಚುಪ್ಪಿಸ್ ಕಾರ್ಟೂನ್ಗೆ ಸಪೋರ್ಟ್ ಮಾಡ್ತೀರಲ್ಲ, ಬೇಗ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವೆಯ್ಟ್ ಮಾಡ್ತಾ ಇರಿ ನೆಕ್ಸ್ಟ್ ವಿಡಿಯೋಗೋಸ್ಕರ. ಥ್ಯಾಂಕ್ ಯು.